ವಿದ್ಯಾರ್ಥಿಗಳೇ ಎರಡನೇ ತರಗತಿಯ ಪಾಠ ಐದು ಹಳ್ಳಿಯ ದಾರಿಯ ಬದಿಯಲ್ಲಿ ಅಂದರೆ ದಾರಿ ಬದಿಯಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಹಳ್ಳಿಯ ದಾರಿ ಬದಿಯಲ್ಲಿ ಗಿಡ ಮರಗಳಿರುತ್ತಲ್ವಾ ಯಾವ ಗಿಡ ಇತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಅದರ ಬಗ್ಗೆ ಏನು ಇದೆ ಈ ಪದ್ಯದಲ್ಲಿ ಅನ್ನೋದನ್ನು ನೋಡೋಣ ಇಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಒಂದೊಂದೇ ನೋಡಿಕೊಂಡು ನೋಡ್ರಿ ಇಲ್ಲಿ ಮಾದರಿ ಚೆಂಡು ಅಂತ ಕೊಟ್ಟಿದ್ದಾರಲ್ವಾ ಇದನ್ನು ಆಮೇಲೆ ಇದೇನು ಕುರ್ಚಿ ಬಕೆಟು ಪೆನ್ನು ಛತ್ರಿ ಗಡಿಯಾರ ಲೋಟ ಪುಸ್ತಕ ಇದನ್ನೆಲ್ಲ ಇಲ್ಲಿ ಬರಿಬೇಕು ಪದ್ಯವನ್ನು ಮೊದಲನೇದಾಗಿ ಓದ್ತೀನಿ ಈ ಪದ್ಯವನ್ನು ಬರೆದಂತಹವರು ಬಾಗೂರು ಮಾರ್ಕಂಡೇಯ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನ್ನು ಹರಡಿತ್ತು ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವೊಂದಾದರೂ ಉಪಕಾರವು ನೂರು ಹಿರಿಮೆ ತೋರಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಹೂ ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಹಳ್ಳಿಯ ದಾರಿಯ ಬದಿಯಲ್ಲಿ ಅಂದರೆ ದಾರಿ ಹೋಗೋ ದಾರಿ ಇರುತ್ತಲ್ಲ ಅದರ ಒಂದು ಪಕ್ಕದಲ್ಲಿ ದೊಡ್ಡದು ಒಂದು ಮಾವಿನ ಮರವಿತ್ತು ಆ ಮಾವಿನ ಮರವರು ಏನು ಮಾಡಿತ್ತು ದೊಡ್ಡ ಮಾವಿನ ಮರ ಅಂದರೆ ಅದಕ್ಕೆ ಕೊಂಬೆಗಳಿರುತ್ತಲ್ವ ಕೊಂಬೆಗಳೆಲ್ಲ ಚಾಚಿಕೊಂಡಿತ್ತು ಆ ಕೊಂಬೆಗಳು ದೊಡ್ಡ ದೊಡ್ಡದಾಗಿ ಎಲ್ಲ ಹರಡ್ಕೊಂಡಿದ್ದಕ್ಕೆ ಅಕ್ಕಪಕ್ಕ ಎಲ್ಲ ಏನಾಗಿತ್ತು ಕೊಂಬೆಗಳಿಂದ ತುಂಬ ಇದು ನೆರಳನ್ನು ಅಂದರೆ ತನ್ನ ಒಂದು ನೆರಳನ್ನು ಸುತ್ತಮುತ್ತ ಹರಡಿತ್ತು ಹಕ್ಕಿ ಪಕ್ಷಿಗಳೇನು ಮಾಡಿದ್ವು ಅಂದರೆ ಆ ಗಿಡದಲ್ಲಿ ತಮ್ಮ ಒಂದು ಗೂಡನ್ನು ಕಟ್ಕೊಂಡು ಸಂತೋಷವಾಗಿ ಚಿಲಿಪಿಲಿ ಅಂದ್ಕೊಂಡು ಹಾಡ್ತಾ ಕೂತ್ಕೊಂಡಿತ್ತು ಆ ಮರದಲ್ಲಿ ಈಗ ಕಾಯಿ ಬಿಟ್ಟಿರುತ್ತಲ್ಲ ಆ ಎಲೆಗಳ ಜೊತೆಗೆ ಆ ಕಾಯಿ ಒಂದೊಂದು ಗೊಂಚಲು ಗೊಂಚಲು ಹೀಗೆ ಕಾಯಿ ಏನಾಗುತ್ತೆ ತೂಗು ಬಿದ್ದಿದ್ದು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಮಾವಿನ ಮರದಡಿ ಕಮ್ಮಿನ ಅಂದರೆ ಒಂದು ಸುಗಂಧ ಒಂದು ಕಮ್ಮಿನ ಪರಿಮಳ ಏನು ಮಾಡ್ತಾ ಇತ್ತು ಜನರ ಮನವನ್ನು ಸೆಳೆದು ಆ ಮರವನ್ನು ಹಿಂಗೆ ತಲೆ ಎತ್ತಿ ನೋಡೋ ಹಾಗೆ ಮಾಡಿತ್ತು ಮರವೊಂದಾದರೂ ಉಪಯೋಗ ಅಂದರೆ ಮಾವಿನ ಮರ ಒಂದೇ ಆದರೂ ಅದರ ಉಪಯೋಗ ನೂರಾರು ಅನ್ನೋದನ್ನು ಆ ಮರದಿಂದ ನೋಡಿ ತಿಳ್ಕೊಬೋದಾಗಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಅಂದರೆ ಶುದ್ಧವಾದಂತಹ ಗಾಳಿ ಮಳೆ ಇದ್ರೇ ಅದಕ್ಕೆ ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ಹಸಿರಿದ್ದರೆ ಉಸಿರು ಅಂದರೆ ನೋಡಿ ಮಳೆ ಬೆಳೆಯದು ಎಲ್ಲ ಚೆನ್ನಾಗಾಗಿ ಬೆಳೆಗಳೆಲ್ಲ ಚೆನ್ನಾಗಾದಾಗ ಏನಾಗುತ್ತೆ ನಮಗೂ ತಿನ್ನೋಕ್ಕೆ ಆಹಾರ ಎಲ್ಲ ಸಿಗುತ್ತೆ ಅದೇ ಮಳೆ ಬರದೇ ಇದ್ದರೆ ಹಸಿರನ್ನೆಲ್ಲ ನಾವೇನು ಮಾಡ್ತೀವಿ ಕಟ್ ಮಾಡಿದಾಗ ಏನಾಗುತ್ತೆ ಗಿಡಗಳೆಲ್ಲ ಕಟ್ ಮಾಡಿದಾಗ ಎಲ್ಲ ಒಣಗಿದ ಭೂಮಿ ಇರುತ್ತೆ ಬೆಳೆಗಳು ಚೆನ್ನಾಗಾಗಲ್ಲ ಮಳೆನೂ ಬರಲ್ಲ ಆವಾಗ ಎಲ್ಲ ಏನಾಗುತ್ತೆ ಮಳೆ ಬರದೇ ಇದ್ದಾಗ ಬೆಳೆ ಇಲ್ಲದೇ ಇದ್ದಾಗ ಎಲ್ಲರೂ ಉಪವಾಸವಾಗಿ ಇರಬೇಕಾಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಹಸಿರಿದ್ದರೆ ಉಸಿರು ಅಂದರೆ ಹಸಿರಿನಿಂದ ನಮಗೆ ಒಳ್ಳೆಯ ಶುದ್ಧವಾದ ಗಾಳಿ ಬೆಳಕು ಇದೆಲ್ಲ ಸಿಗುತ್ತೆ ಗಾಳಿಯೆಲ್ಲ ಸಿಗೋದ್ರಿಂದ ನಮಗೆ ಉಸಿರು ಚೆನ್ನಾಗಿರುತ್ತೆ ಇದು ಹಸಿರಿಲ್ಲದೆ ಇದ್ದರೆ ನಮ್ಮ ಉಸಿರು ಕೂಡ ಏನಾಗುತ್ತೆ ನಿಂತೋಗುತ್ತೆ ಅಂತ ಎಷ್ಟು ಸುಂದರವಾಗಿ ಬಾಗೂರು ಮಾರ್ಕಂಡೇಯವರು ತಮ್ಮ ಪದ್ಯದಲ್ಲಿ ತಿಳಿಸಿದ್ದಾರೆ ಅರ್ಥ ಆಯಿತಾ ಮಕ್ಕಳೇ ಮಾವಿನ ಗಿಡ ಏನಾಗಿತ್ತು ದೊಡ್ಡದಾಗಿ ಕೊಂಬೆಯನ್ನು ಹರಡಿಕೊಂಡು ನೂರಾರು ಜನರಿಗೆ ನೆರಳನ್ನು ಕೊಡ್ತಾ ಇತ್ತು ನೋಡ್ರಿ ಕಾಯಿ ಇರುತ್ತೆ ಅದೆಲ್ಲ ಉಪ್ಪಿನಕಾಯಿಗೆಲ್ಲ ಉಪಯೋಗಿಸ್ತೀವಿ ಹಣ್ಣುಗಳ ರಾಜ ಯಾರು ಮಾವು ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ನಾವು ಕರಿತೇವೆ ಇಂತಹ ಒಂದು ಮಾವಿನ ಹಣ್ಣಿನ ಉಪಯೋಗವನ್ನು ಅವರು ತಮ್ಮ ಒಂದು ಪದ್ಯದ ರೂಪದಲ್ಲಿ ಆ ಗಿಡ ಮತ್ತು ಹಣ್ಣಿನ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ ಅರ್ಥ ಆಯಿತಾ ಮಕ್ಕಳೇ